ಬುಕಿಂಗು ಮತ್ತು ಅವ್ಯವಹಾರ ಬಗ್ಗೆ ಏನು ಕಂಪ್ಲೇಂಟ್ ಆಗಿತ್ತು ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಮತ್ತು ನಮ್ಮ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯ ಮತ್ತು ಎಲ್ಲ ಶಾಸಕರೆಲ್ಲರೂ ಸೇರಿ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿತ್ತು. ಅದನ್ನು ಸಿ ಸಿ ಬಿಗೆ ವಹಿಸಿದ್ರು ಮುಖ್ಯಮಂತ್ರಿಗೆ. ನಿನ್ನೆ ರಾತ್ರಿನೇ ತನಿಖೆ ಪ್ರಾರಂಭ ಆಗಿದೆ. ಹಲವಾರು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೀತಾ ಇದೆ. ವಿಶೇಷವಾಗಿ ಸೌತು ಮಮ್ಮನಹಳ್ಳಿ ವಿಭಾಗದಲ್ಲಿ ಏನು ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ಪ್ರಾರಂಭದಲ್ಲಿ ನಡೀತಾ ಇದೆ. ಅದರ ವಾರ್ ರೂಮ್ ಅಲ್ಲಿ ಡಾಟಾ ಎಂಟ್ರಿ ಮತ್ತು ವಿದ್ಯಾರ್ಥಿಗಳು ನೋಡಲ್ ಆಫೀಸರ್ಸ್ ಎಲ್ಲ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಮತ್ತು ಇದು ಒಂದೇ ಕಂಪ್ಲೇಂಟ್ ವಿಚಾರದಲ್ಲಿ ಸಂಪೂರ್ಣ ತನಿಖೆಯನ್ನು ಮಾಡಿ ಯಾರ್ಯಾರು ಸಂಬಂಧಿಸಿದ್ದಾರೆ ಯಾವುದೇ ಉನ್ನತ ಸ್ಥಾನದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಈ ಅಮಾನವೀಯವಾಗಿ ನಡ್ಕೊಳ್ಳುವಂಥದ್ದು ಮತ್ತು ಅದರಲ್ಲಿ ಅವ್ಯವಹಾರ ಮಾಡಿಕೊಳ್ಳುವಂಥದ್ದು ಸಹಿಸೋಕ್ಕಾಗೋದಿಲ್ಲ. ಹೀಗಾಗಿ ಅವ್ರ ಮೇಲೆ ಕಾನೂನಾತ್ಮಕವಾದ ಕಠಿಣ ಕ್ರಮವನ್ನು ಜರುಗಿಸಲು ಸಿ ಸಿ ಬಿ ಎಲ್ಲ ತನಿಖೆ ಮಾಡಿದೆ. ಸರಿ, ಈಗ ಲಾಕ್ಡೌನ್ ವಿಚಾರವಾಗಿ ಸೆಂಟ್ರಲ್ ಲೋಕಲ್ಲಿ ಡಿಸೈಡ್ ಮಾಡ್ತಾರೆ. ಇಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನಮ್ಮದು ಜನತಾ ಕರ್ಫ್ಯೂ 12ನೇ ತಾರೀಖುವರೆಗೂ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ವಿ. ಈ ಮಧ್ಯೆ ಸೆಂಟ್ರಲ್ ಗೌರ್ಮೆಂಟ್ನವರು ಇವತ್ತು ಕರ್ನೂಲ್ ಸೇರಿದೆ. ಅಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ತಾಯಿದೆ ಅಂತ ಅದಕ್ಕೆ ಇಟ್ಟುಕೊಂಡು ನಮ್ಗೆ ಗೊತ್ತಿಲ್ಲ. ಗೌರ್ಮೆಂಟ್ ಸೇರಿದೆ ನಿಜ, ಆದರೆ ಅಲ್ಲಿ ಏನು ಚರ್ಚೆ ಆಗ್ತಾಯಿದೆ ಗೊತ್ತಿಲ್ಲ. ಅಲ್ಲಿಂದ ಏನು ಡೈರೆಕ್ಷನ್ ಕೊಟ್ಟಿದ್ರು ನೋಡಿ. ಲಾಕ್ಡೌನ್ ಇಂಥ ಸಮಯದ ಅವಶ್ಯಕತೆ ಇದೆ ಅಂತ ಎಲ್ಲ ಸುಪ್ರೀಂ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಅದು ಮೊನ್ನೆನೇ ಕೊಟ್ಟಿದ್ದು. ಅದೆಲ್ಲ ಅವೆಲ್ಲವನ್ನು ಕೂಡ ಹೊರತೆ ಹೋಗಿ ಚರ್ಚೆಗೆ ಇಡೀ ದೇಶದಲ್ಲಿ ನಷ್ಟವಾಗಿದೆ. ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ನಾವು ಅಶೋಕ್ ಅವ್ರು ಕೊಟ್ಟು ಬೆಡ್ರೂಮ್ ಸರಿ ಇದುವರೆಗೆ ಏನು ನಡೆದಿದೆ ಏನು ಹೋಗ್ತಿದೆ ಏನು ಸರಿಪಡಿಸ್ಬೇಕು ಅದ್ರ ಬಗ್ಗೆ ಇಟ್ಕೊಂಡು ಮಾತಾಡಿ ಕ್ರಮ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ BP ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವು ಅಷ್ಟೇ ಮುಖ್ಯ. ಜೀನಿ ಕುಡಿದರೆ ಶಕ್ತಿ ಬರುತ್ತೆ, ಬುದ್ಧಿವಂತರಾಗುತ್ತೀರಾ. ನೀವು ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.